ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬಾಕ್ಸ್ ಕನ್ನಡಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ರಾಜಾಜಿ ನಗರದಲ್ಲಿ ಇದ್ದೀವಿ ರಾಜಾಜಿ ನಗರ ಫಸ್ಟ್ ಬ್ಲಾಕ್ ಇನ್ನು ಎಕ್ಸಾಕ್ಟ್ ಹೇಳಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂಬಳಬಹುದು ಈ ಜಾಗಕ್ಕೆ ಇಲ್ಲೊಂದು ಮಿನಿ ಫುಡ್ ಸ್ಟ್ರೀಟ್ ಇದೆ ತುಂಬಾ ಅಂಗಡಿಗಳಿದೆ ಸೋ ಎಲ್ಲಾ ತರ ಡಿಶಸ್ ಸಿಗುತ್ತೆ ಸೋ ನಾವು ಇಲ್ಲೊಂದು ಎರಡು ಮೂರು ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ವಿ ಅದರಲ್ಲಿ ಒಂದು ಎಗ್ ರೈಸ್ ಮಾಡೋಣ ಅಂತ ಸೋ ನಮ್ಮ ಭರತ್ ಇದರಲ್ಲ ನಮ್ಮ ಸಬ್ಸ್ಕ್ರೈಬರ್ ಮತ್ತೆ ನಮ್ಮ ಕ್ಲೋಸ್ ಫ್ರೆಂಡ್ ಅವರು ಸಜೆಸ್ಟ್ ಮಾಡ್ತಾ ಇರ್ತಾರೆ ಈ ಏರಿಯಾದಲ್ಲೆಲ್ಲ ಅವರೇ ಜಾಸ್ತಿ ಸಜೆಸ್ಟ್ ಮಾಡೋದು ಒಂದು ಎರಡು ಮೂರು ಜಾಗ ಸಜೆಸ್ಟ್ ಮಾಡಿದ್ದಾರೆ ಇಲ್ಲಿ ಅದರಲ್ಲಿ ಇದು ಒಂದು ಇದು 1986 ಇಂದ ಇವರು ಇದೇ ಜಾಗದಲ್ಲಿ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದಾರೆ ಸೋ ನಮ್ಮ ಭರತ್ ಅವರು 96 ಇಂದ ಟೇಸ್ಟ್ ಮಾಡ್ತಾ ಇದ್ದಾರಂತೆ ಸೋ ಚಿಕ್ಕ ವಯಸ್ಸಿಂದ ಅದಕ್ಕೋಸ್ಕರ ಇಲ್ಲಿ ಮಾಡಲೇಬೇಕು ನೀವು ಯಾವುದನ್ನು ಯಾವ್ದು ಮಿಸ್ ಮಾಡ್ತಿರೋ ಗೊತ್ತಿಲ್ಲ ಇದು ಮಾತ್ರ ಕವರ್ ಮಾಡಲೇಬೇಕು ಅಂದ್ರು ಅದಕ್ಕೋಸ್ಕರ ಬಂದಿದ್ದೀವಿ ಸೋ ಹೋಗ್ಬಿಟ್ಟು ಅಲ್ಲಿ ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಒಂದು ಎರಡು ಮೂರು ಡಿಶ್ನ ಟೇಸ್ಟ್ ಮಾಡೋಣ ನಮ್ಮ ಜೊತೆ ಓನರ್ ಇದ್ದಾರೆ ಅವರನ್ನ ಮಾತಾಡಿಸ್ಬಿಡೋಣ ಸರ್ ನಮಸ್ಕಾರ ಹಾ ನಮಸ್ತೆ ಸರ್ ನಿಮ್ಮ ಹೆಸರು ಮನೋಹರ್ ಅಂತ ಸರ್ ನಿಮ್ಮ ಅಂಗಡಿ ಹೆಸರು ಏನು ಹಾಕಿಲ್ಲ ಅಂಗಡಿ ಹೆಸರು ಏನು ಸರ್ ಕವಿತಾ ಟಿಫನ್ ಸೆಂಟರ್ ಅಂತ ಕವಿತಾ ಟಿಫನ್ ಸೆಂಟರ್ ಆಮೇಲೆ ಸರ್ ಇಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ಇಲ್ಲಿ 86 ರಿಂದ ಸ್ಟಾರ್ಟ್ ಮಾಡಿದ್ದೀವಿ 86 ನೇ ಇಸ್ವಿ ಆ ಅವಾಗ 4 ಆಣಿ ಇಡ್ಲಿ 1 ರೂಪಾಯಿ ಚಿತ್ರಾನ್ನ 8 ಆಣಿ ಆಮ್ಲೆಟ್ ಇವಾಗ ಈ ರೇಟ್ ಇದೆ ಅಂದ್ರೆ ಇದೇ ಜಾಗದಲ್ಲಿ ಇದ್ರಾ ಮುಂಚೆಯಿಂದನೋ ಇಲ್ಲ ಇಲ್ಲ ಇದೇ ಜಾಗದಲ್ಲೇ ಇದೇ ಜಾಗದಲ್ಲೇ ಇದೆ ಆಮೇಲೆ ಇಲ್ಲಿ ಜಾಸ್ತಿ ಜನ ಇಷ್ಟಪಟ್ಟು ತಿನ್ನೋ ಡಿಶ್ ಯಾವುದು ಎಲ್ಲ ತಿಂತಾರೆ ಎಲ್ಲ ಲೈಕ್ ಮಾಡ್ತಾರೆ ಇಂತದ್ದು ಅಂತ ಏನಿಲ್ಲ ಎಲ್ಲ ಎಲ್ಲ ಫೇವರೇಟ್ ಹೊಟ್ಟೆ ಡಿಶ್ ಗಳಲ್ಲಿ ಯಾವುದು ಜಾಸ್ತಿ ಹೋಗುತ್ತೆ ಬ್ರೆಡ್ ಆಮ್ಲೆಟ್ ಜಾಸ್ತಿ ಹೋಗುತ್ತೆ ಎಗ್ ದೋಸೆ ಜಾಸ್ತಿ ಹೋಗುತ್ತೆ ಮತ್ತೆ ಎಗ್ ರೈಸ್ ಜಾಸ್ತಿ ಹೋಗುತ್ತೆ ಜಾಸ್ತಿ ಬ್ರೆಡ್ ಆಮ್ಲೆಟ್ ತುಂಬಾ ಜಾಸ್ತಿ ಹೋಗುತ್ತೆ ಎಗ್ ದೋಸೆ ಬ್ರೆಡ್ ಆಮ್ಲೆಟ್ ಆಮೇಲೆ ಸರ್ ನಿಮ್ಮ ಅಂಗಡಿದು ಟೈಮಿಂಗ್ಸ್ ಹೇಳಿ ಸರ್ ನಮ್ಮದು ಬೆಳಿಗ್ಗೆ ಇರುತ್ತೆ ಮಾರ್ನಿಂಗ್ ಬೆಳಿಗ್ಗೆ 8 ರಿಂದ 12 ಸಾಯಂಕಾಲ 4 ರಿಂದ 11 ಆಮೇಲೆ ಎಲ್ಲಾ ದಿನ ಇರ್ತೀರಾ ರಜಾ ಮಾಡ್ತೀರಾ ಅಂದ್ರೆ ಭಾನುವಾರ ಮಾರ್ನಿಂಗ್ ಇರಲ್ಲ ಸಣ್ಣ ನೈಟ್ ಇರುತ್ತೆ ಮತ್ತೆ ಯಾವದಾನ ಹಬ್ಬ ಗಿಬ್ಬ ಬಂದ್ರೆ ರಜಾ ಮಾಡ್ತೀವಿ ಅಷ್ಟೇ ಸರಿ ಸರ್ ಥ್ಯಾಂಕ್ ಯು ಫೇಮಸ್ ಎಗ್ ರೈಸ್ ಸಿನ್ಸ್ 1986 ನ ಟ್ರೈ ಮಾಡ್ತಾ ಇದೀವಿ ನಾವು ದೊಡ್ಡ ದೊಡ್ಡ ಪೀಸು ಮೊಟ್ಟೆ ಸಿಗ್ತಾ ಇರುತ್ತೆ ಅದನ್ನು ಒಡೆದ್ಬಿಟ್ಟು ರೈಸಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾ 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 ಹೋಗೇ ಹೋಗ್ತಾ ಇದೆ
ಜಾಸ್ತಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರಲ್ಲ ಫಸ್ಟ್ ಅದೇ ಸಿಕ್ಬಿಡುತ್ತೆ ಕೊತ್ತಂಬರಿ ಸೊಪ್ಪು ಅದು ಜಾಸ್ತಿ ಬೆಂದಿರಲ್ಲ ಅದು ಫ್ರೆಶ್ ಆಗಿರುತ್ತಲ್ಲ ಅದು ಟೇಸ್ಟೇ ಫಸ್ಟ್ ಬರುತ್ತೆ ಅದಾದಮೇಲೆ ಲೈಟಾಗಿ ಖಾರ ನಾಲ್ಗೆ ಯಾಕಂದರೆ ಕೆಂಪು ಮೆಣಸಿನ ಪುಡಿ ಸ್ವಲ್ಪ ಹಾಕಿದ್ರು ಸೊ ಅದ್ರದ್ದು ನಾಲ್ಗೆನಲ್ಲಿ ಖಾರ ಫೀಲ್ ಆಗುತ್ತೆ ನುಂಗಿದ ಮೇಲೆ ಪೆಪ್ಪರ್ ಕೂಡ ಆ್ಯಡ್ ಮಾಡಿದ್ರೆ ಪೆಪ್ಪರ್ದು ಹೀಟು ಗಂಟ್ಲಿಗೆ ಫೀಲ್ ಆಗುತ್ತೆ ಆಮೇಲೆ ಈ ಧನಿಯಾ ಪುಡಿ ಇದ್ರದಲ್ಲೂ ಆ ಟೇಸ್ಟ್ ಕೂಡ ನೀಟಾಗಿ ಬರುತ್ತೆ ಎಲ್ಲ ಡ್ರೈ ಮಸಾಲಗಳು ಹಾಕಿ ಮಿಕ್ಸ್ ಮಾಡಿದ್ದು ಆಮೇಲೆ ಜಾಸ್ತಿ ಮೈನ್ ಇರಬೇಕಾಗಿರೋದು ಎಗ್ ರೈಸಲ್ಲಿ ಎಗ್ ಅದಂತೂ ಬೇಜಾನಿದೆ ಎಲ್ಲಿ ಮೊಟ್ಟೆ ಎಲ್ಲಿ ಮೊಟ್ಟೆ ಅಂತ ಹುಡುಕ ಅವಶ್ಯಕತೆ ಇಲ್ಲ ನೋಡಿದ ಕಡೆ ಎಲ್ಲ ಮೊಟ್ಟೆ ಸಿಗುತ್ತೆ ಆಮೇಲೆ ಮಧ್ಯ ಈರುಳ್ಳಿ ಚಿಕ್ಕ ಚಿಕ್ಕ ಪೀಸ್ದು ಅದು ಕರುಮ್ ಕರುಮ್ ಅಂತ ಸೂಪರ್ ಆಗಿದೆ ಅದ್ಭುತ ಬೇಜಾನ್ ಡಿಮ್ಯಾಂಡು ವೀಕೆಂಡಲ್ಲಿ ಬೇಜಾನ್ ರಶ್ ಇರುತ್ತೆ ಮತ್ತು ಸಾಯಂಕಾಲ ಓಪನ್ ಆಗಿ ಟೈಮ್ಗೆ ಬಂದರೆ ಅವಾಗಲೂ ತುಂಬ ರಶ್ ಇರುತ್ತೆ ನಾವು ಕ್ಲೋಸಿಂಗ್ ಟೈಮಿಗೆ ಬಂದಿದ್ವಿ ಅದಕ್ಕೆ ಕಾಲಿ ಒಳ್ಳೆ ಟೈಮ್ ನಮಗೆ ಈ ಥರ ಜನ ಇಲ್ಲದಾಗ ನಮಗೆ ತುಂಬ ಒಳ್ಳೆಯದು ಜಾಸ್ತಿ ಸೌಂಡ್ ಬರೋಲ್ಲ ಬ್ಯಾಕ್ಗ್ರೌಂಡ್ ನಾಯ್ಸ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಇರೋಲ್ಲ ಗಾಡಿಗಳು ಶಬ್ದ ಇರೋಲ್ಲ ಪೀಸ್ಫುಲ್ಲಾಗಿ ನೀಟಾಗಿ ರೆಕಾರ್ಡ್ ಆಗುತ್ತೆ ನಿಮಗೂ ಮಾತಾಡೋದೆಲ್ಲ ನೀಟಾಗಿ ಕೇಳಿಸುತ್ತೆ ಆಮೇಲೆ ಕರುಮ್ ಕರುಮ್ ಕೇಳಿಸುತ್ತೆ ಕರುಮ್ ಕರುಮ್ ಸೊ ನಮ್ಮ ಭರತ್ ಅವರು ರೆಕಮೆಂಡ್ ಮಾಡಿದ ಜಾಗ ಭರತ್ ಅವರ ವಿಡಿಯೋ ನೋಡ್ತಾ ಇದ್ರೆ ಅದ್ಭುತವಾಗಿದೆ ಮಸ್ಟ್ ಟ್ರೈ ಒಂದ್ಸಲ ರಾಜಾಜಿನಗರ ಕಡೆ ನೀವು ಬಂದಾಗ ಇದು ಚಿಕ್ಕದು ಫುಡ್ ಸ್ಟ್ರೀಟು ತುಂಬ ತುಂಬ ಅಂಗಡಿಗಳಿದೆ ಅದರಲ್ಲಿ ಲಾಸ್ಟ್ ಕೊನೆಯಲ್ಲಿ ಈ ಅಂಗಡಿ ಇದೆ ಸೊ ಎಗ್ ರೈಸ್ ಗಾಡಿ ಇದೆ ಲಾಸ್ಟ್ ಎಂಡಲ್ಲಿ ಇಲ್ಲಿ ಬಂದು ಒಂದು ಎಗ್ ರೈಸು ತಿನ್ನಲೇಬೇಕು ಅದು ಬಿಟ್ಟು ಬೇರೇನು ಏನೇನೋ ಇದೆ ಅವೆಲ್ಲ ನೋಡೋಣ ಏನೇನಿದೆ ಅಂತ ಬಟ್ ನಮ್ಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಇವತ್ತು ಒಂದು ಎರಡು ಮೂರು ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಖಾರ ಮಾತ್ರ ಸಕತ್ತಾಗಿದೆ ಫಸ್ಟು ಒಂದು ಎರಡು ತುತ್ತಿಗೇನು ಅನಿಸ್ಲಿಲ್ಲ ಈಗ ತಿಂತಾ ತಿಂತಾ ನೀಟಾಗೆ ಏರ್ತಾ ಇದೆ ಹೀಟು ಚಳಿನಲ್ಲೂ ಬೆವರು ಆದರೆ ನಿಲ್ಸಲ್ಲ ತಿನ್ನೋಣ ಹೋಗ್ತಾನೆ ಇರುತ್ತೆ ಖಾಲಿಯಾಗೋವರೆಗೂ ಅದ್ಭುತ ಏನು ನಾವು ನೋಡಿದ್ವಿ ಟೇಸ್ಟಿಂಗ್ ಪೌಡ್ರು ಆಳು ಮುಳು ಏನು ಮಿಕ್ಸ್ ಮಾಡೋಣ ಬರೀ ಉಪ್ಪು ಖಾರ ಪೆಪ್ಪರ್ ಪೌಡ್ರು ಮತ್ತು ಧನಿಯಾ ಪುಡಿ ಅದು ಗರಂ ಮಸಾಲ ಅಷ್ಟೇ ಆಮೇಲೆ ಮೊಟ್ಟೆ ಸೊ ಇದನ್ನು ಕಾಲಿ ಮಾಡಿಬಿಟ್ಟು ನೆಕ್ಸ್ಟ್ ಡಿಶ್ ಒಂದು ಏನೋ ಒಂದು ಸ್ಪೆಷಲ್ ಆಗಿದೆ ಅದನ್ನು ಟ್ರೈ ಮಾಡೋಣ ಒಂದು ಅದ್ಭುತವಾದ ಎಗ್ ರೈಸು ಅದು ಕೂಡ ಡಬಲ್ ಮೊಟ್ಟೆ ಹಾಕಿಸಿ ಮಾಡಿರೋ ಎಗ್ ರೈಸ್ನ ತಿಂದಾದಮೇಲೆ ಈಗ ಡಬಲ್ ಎಗ್ ಹಾಕಿ ಮಾಡಿರೋ ಎಗ್ ದೋಸೆ ಅದಕ್ಕೆ ಎರಡು ಥರ ಚಟ್ನಿ ಮತ್ತು ಈ ಕಡೆ ಬಟಾಣಿ ಇದು ಗೊಜ್ಜು ಹಾಕಿದ್ದಾರೆ ಸೊ ಟೇಸ್ಟ್ ಮಾಡೋಣ ಸರಿಯಾಗಿ ಉದ್ದ ಇದೆ ದೋಸೆ ಅದು ಕೂಡ ತೆಳ್ಳಗೂ ಇಲ್ಲ ಫುಲ್ಲು ತಿಕ್ಕಾಗಿದೆ ದೋಸೆ ಬ್ಯಾಟರೇ ಒಂದಷ್ಟು ತಿಕ್ನೆಸ್ಸು ಅದ್ರ ಮೇಲೆ ಎರಡು ಮೊಟ್ಟೆ ಒಡೆದ್ಬಿಟ್ಟು ಹಾಕಿರೋದು ಕೊತ್ತಂಬರಿ ಸೊಪ್ಪು ಯಥೇಚ್ಛವಾಗಿದೆ ಕಾಣಿಸ್ತಾ ಇದೆ ಈಗ ಫಸ್ಟು ಚಟ್ನಿ ಜೊತೆ ತಿನ್ಬಿಡೋಣ ಫಸ್ಟು ನನ್ನ ಫೇವ್ರೇಟು ಹಸಿರು ಚಟ್ನಿ ಸೂಪರ್ ದೋಸೆನಲ್ಲಿ ಲೈಟಾಗಿ ಆ ಹುಳಿ ಅಂಶ ಅಂದರೆ ಮೇಲ್ಗಡೆ ಒಂದು ಕೆಂಪು ಚಟ್ನಿ ಸವರಿರ್ತಾರೆ ಅದ್ರದ್ದು ಆ ಟ್ಯಾಂಗಿನೆಸ್ಸು ಹುಳುಳಿಗೆ ಲೈಟಾಗಿ ಸೂಪರಾಗಿರುತ್ತೆ ಆಮೇಲೆ ಜಾಸ್ತಿ ಮೊಟ್ಟೆ ಸಿಗ್ತಾಯಿರುತ್ತೆ ಸೊ ಯಾವಾಗಲೂ ಅಷ್ಟೇ ಡಬಲ್ ಮೊಟ್ಟೆ ಹಾಕ್ಸಿದ್ರೆ ಒಳ್ಳೆಯದು ಬಾಯಿ ತುಂಬ ಮೊಟ್ಟೆ ಸಿಗ್ತಾಯಿರುತ್ತೆ ಕಣ್ಣಿಗೆಲ್ಲ ಕಾಣಿಸ್ತಿರುತ್ತೆ ಜಾಸ್ತಿ ಇಲ್ಲಾಂದರೆ ಹುಡುಕ್ಬೇಕಾಗುತ್ತೆ ಆಮೇಲೆ ಒಳ್ಳೆ ಸೈಜ್ ಇದೆ ಇದೊಂದು ತಿನ್ಬಿಟ್ರೇ ಹೊಟ್ಟೆ ತುಂಬೋಗುತ್ತೆ ಇಬ್ಬರು ಬಂದಾಗ ಒಂದು ದೋಸೆ ತೊಗೊಂಡು ಅದನ್ನು ಶೇರ್ ಮಾಡಿಬಿಟ್ಟು ಇನ್ನೊಂದೊಂದು ಫುಲ್ಲು ರೈಸ್ ತೊಗೊಂಡು ಇಬ್ಬರು ಒಂದೊಂದು ತಿನ್ಬಿಟ್ರೆ ಅವತ್ತಿನ ದಿನ ಎಂಡು ರಾತ್ರಿ ಊಟ ಈಗ ಪಕ್ಕದಲ್ಲಿ ಕೆಂಪು ಚಟ್ನಿ ಇದೆ ಅದರಲ್ಲೂ ತಿನ್ಬಿಡೋಣ ಇದರಲ್ಲಿ ಕಾಯಿ ತುರಿ ಎಲ್ಲ ಜಾಸ್ತಿ ಇದೆ ನನಗೆ ಕೆಂಪು ಚಟ್ನಿ ಜಾಸ್ತಿ ಇಷ್ಟ ಆಯಿತು ಸೂಪರ್ ಇದೆ ಇದು ಖಾರ ಏನೂ ಇಲ್ಲ ಎರಡು ಚಟ್ನಿಲೂ ಅಷ್ಟೇ ಜಾಸ್ತಿ ಖಾರ ಇಲ್ಲ ಕರೆಕ್ಟಾಗಿದೆ ಪರ್ಫೆಕ್ಟಾಗಿ ಆಮೇಲೆ ಪಕ್ಕದಲ್ಲಿ ಇಲ್ಲಿ ಸಾರು ಥರ ಗೊಜ್ಜು ಥರ ಏನಾದರೂ ತಿಂತೀರ ಅಂದರೆ ಅವತ್ತೇನೋ ಪಲ್ಯ ಇದ್ದರೆ ಆ ಪಲ್ಯ ಕೊಡ್ತಾರೆ ಸೊ ಇವತ್ತು ಬಟಾಣಿ ಗೊಜ್ಜಿದೆ ಸೂಪರ್ 1986 ಮಾಡ್ತಾಯಿದ್ದಾರೆ ಅಂದರೆ ಅದನ್ನೆಲ್ಲ ಬಂದುಬಿಟ್ಟು ಜಡ್ಜ್ ಮಾಡ್ತೀನಿ ರಿವ್ಯೂ ಮಾಡ್ತೀನಿ ಅಂತೆಲ್ಲ ಮಾಡಬಾರ್ದು ಬಂದುಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟು ಹೋಗಬೇಕು ಟೇಸ್ಟ್ನ ಸಕಲ ಇದೆ ನಮ್ಮ ಭರತ್ ಅವ್ರು ಹೇಳ್ತಾಯಿದ್ರು ತಿನ್ನಲೇಬೇಕು ಇಲ್ಲಿ ಒಂದ್ಸಲಿ ಬಂದು ಮಾಡಿ ನೋಡಿ ಅಂತ ತುಂಬ ದಿವಸ ಆದಮೇಲೆ ಬಂದು ಟ್ರೈ ಮಾಡಿದ್ವಿ ಎರಡು ಡಿಶು ಟ್ರೈ ಮಾಡಿದ್ದು ಸೂಪರಾಗಿತ್ತು ಈಗ ನಾನು ನೀಟಾಗಿ ತಿನ್ನಬೇಕು ಒಬ್ಬನ ಕಲ್ಲಂತೂ ತಿನ್ನೋಕ್ಕಾಗಲ್ಲ ಸ್ವಲ್ಪ ತಿನ್ಬಿಟ್ಟು ಎಲ್ಲ ಶೇರ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ ಫೈನಲಿ ಹೊಟ್ಟೆ ತುಂಬೋಯ್ತು ಅರ್ಧ ದೋಸೆ ಮತ್ತು ಒಂದು ರೈಸು ತಿನ್ನೋ ಅಷ್ಟೊತ್ತಲ್ಲಿ ಆ ದೋಸೆ ಇವಾಗ ಇಬ್ಬರು ಬಂದಾಗ ಒಂದು ಫುಲ್ ದೋಸೆ ತೊಗೊಳ್ಳಿ ಅರ್ಧ ಅರ್ಧ ತಿನ್ಬಿಟ್ಟು ಆಮೇಲೆ ಇಬ್ಬರು ಒಂದೊಂದು ರೈಸ್ ತಿನ್ಬಿಟ್ರೆ ಹೊಟ್ಟೆ ತುಂಬೋಗುತ್ತೆ ನಾನು ಆವಾಗಲೇ ಹೇಳ್ದಂಗೆ ಸಕದಾಯಿತು ರೈಸ್ ಮಾತ್ರ ಸೂಪರು ಅದೇ ಜಾಸ್ತಿನೂ ಖಾರ ಇಲ್ಲ ಒಂದು ಎರಡು ಮೂರು ತುತ್ತಿಂದಾಗ ನಿಮಗೇನು ಖಾರನೇ ಅನಿಸಲ್ಲ ತಿಂತ ಶುರು ಆಗುತ್ತೆ ಆಮೇಲೆ ಸ್ವಲ್ಪದ್ದು ಬೇಕು ಅದು ಖಾರ ಎಲ್ಲ ಹೋಗೋಕ್ಕೆ ಒಂದು ಪ್ಲೇಟ್ ತಿಂದಾದಮೇಲೆ
ಅದಕ್ಕೆ ಫಸ್ಟ್ ಖಾರ ತಿಂದ ಮೇಲೆ ಆಮೇಲೆ ದೋಸೆ ತಿಂದ್ವಿ. ದೋಸೆ ತಿಂದಾಗ ಅದು ಸಮ ಆಗೋಯ್ತು, ಅಷ್ಟೊತ್ತು ಖಾರ ಇರಲಿಲ್ಲ ಅದರಲ್ಲಿ. ಬಟ್ ಸರಿಯಾದ ತಿಕ್ಕಾದ ದೋಸೆ, ಅದ್ರ ಮೇಲೆ ಡಬಲ್ ಮೊಟ್ಟೆ ಹಾಕ್ಸಿ ಮಾಡಿದ್ದು. ಸೊ ಜಾಸ್ತಿ ಮೊಟ್ಟೆ ಸಿಗ್ತಾ ಇರುತ್ತೆ ಪ್ರತಿ ಬೈಟ್ಗೂ. ಅದ್ಭುತವಾಗಿತ್ತು. ಮೂರು ಥರ, ಎರಡು ಥರ ಚಟ್ನಿ ಮತ್ತು ಒಂದು ಗೊಜ್ಜು ಕೊಟ್ಟಿದ್ರು. ಮೂರಕ್ಕೂ ಅಲ್ಟಿಮೇಟ್ ಆಗಿತ್ತು ಕಾಂಬಿನೇಷನ್ನು. ಮೇನ್ ಟ್ರೈ ಮಾಡಬೇಕಾದ್ರೆ ಬಂದು ಎಗ್ ರೈಸು, ಸಿಂಪಲ್ ಆಗಿರುತ್ತೆ, ಜಾಸ್ತಿ ಏನು ಅನ್ಸಲ್ಲ ನಿಮಗೆ. ಆಮೇಲೆ ಬೇರೆ ಏನೋ ಟ್ರೈ ಮಾಡ್ತಿರಾದ್ರೆ ಅವ್ರ ಮೊಟ್ಟೆನಲ್ಲೇ ಜಾಸ್ತಿ ಚೆನ್ನಾಗಿರೋದು ಒಂದು ಜಾಸ್ತಿ ಹೋಗೋದು ಬಂದುಬಿಟ್ಟು ಮೊಟ್ಟೆ ದೋಸೆ ಮತ್ತು ಬ್ರೆಡ್ ಆಮ್ಲೆಟ್ ಅಂದರು. ಸೊ ಅದೆರಡು ನೀವು ಟ್ರೈ ಮಾಡ್ಬೋದು. ರಾತ್ರಿ ಹೋದ್ ಬಂದಾಗ ಅದನ್ನು ತಿಂದುಬಿಟ್ರೆ ಹೊಟ್ಟೆ ತುಂಬ ಹೋಗುತ್ತೆ, ಒಂದು ಹೊತ್ತು ಊಟ ತಿನ್ಬೋದು ಆರಾಮಾಗೆ. ಸೊ ಮಸ್ಟ್ ವಿಸಿಟ್ ಪ್ಲೇಸು. ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಲೊಕೇಶನ್ ಕೊಟ್ಟಿರ್ತೀವಿ, ಅದು ಕ್ಲಿಕ್ ಮಾಡಿದೆ ನೀವು ಡೈರೆಕ್ಟಾಗಿ ಈ ಜಾಗಕ್ಕೆ ಬಂದ್ಬಿಡ್ಬೋದು. 1986 ಇಂದ ಇದೆ. ಸೊ ಒಂಥರ ಜಡ್ಜ್ ಮಾಡೋಕ್ಕೆ, ರಿವ್ಯೂ ಮಾಡೋಕ್ಕೆ ಅಂತ ಬಂದಿಲ್ಲ, ನಾವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ನಮ್ಮ ಫ್ರೆಂಡ್ ಹೇಳಿದ್ರು ಅವರು ಚಿಕ್ಕ ವಯಸ್ಸಿಂದ ತಿಂತಾ ಇದ್ದಾರೆ ಅಂತ. ಸೊ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದ್ವಿ. ಇಷ್ಟ ಆಯಿತು. ಸೊ ಒಂದ್ಸಲ ಬಂದು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಜಾಸ್ತಿ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿಬಿಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ನಮಸ್ಕಾರ.